ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಇದೆ. ಆನ್ಲೈನ್ ಮುಖಾಂತರ ನಿಮ್ಮ ಫೋನ್ನಲ್ಲಿ ಅಥವಾ ಸಿಸ್ಟಮ್ ಲ್ಯಾಪ್ಟಾಪ್ನಲ್ಲಿ ನೀವೇ ಸ್ವಂತ ಈ ಒಂದು ಪ್ರೈಸ್ ಮನಿ ಅಪ್ಲಿಕೇಶನನ್ನು ತುಂಬ ಈಸಿಯಾಗಿ ಹಾಕೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ, ಸ್ಕಿಪ್ ಮಾಡಬಾರ್ದು, ಮತ್ತು ಫಾರ್ವರ್ಡ್ ಮಾಡಲಿದೆ ಕರೆಕ್ಟಾಗಿ ನೋಡಿ ಅರ್ಥ ಆಗುತ್ತೆ ನಿಮಗೆ. ಸ್ನೇಹಿತರೆ, ಮೊದಲೇ ನೀವು ಗೂಗಲ್ ಸರ್ಚಲ್ಲಿ ಹೋಗಿ ಒಂದು SW.KR.NIC.IN ಅಂತ ಸರ್ಚ್ ಮಾಡಿ, ಈ ರೀತಿಯಾಗಿ ಬರುತ್ತೆ ಒಂದು ಅಧಿಕೃತವಾದಂಥ ವೆಬ್ಸೈಟು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಮನಿ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಓನ್ಲಿ ಫಾರ್ SC/ST ಒಂದು ಸ್ಟೂಡೆಂಟ್ಗಳಿಗೆ ಮಾತ್ರ ಇದು ಅನ್ವಯಿಸ್ತದೆ. ಅದರ್ ಕ್ಯಾಸ್ಟ್ ಒಂದು ಸ್ಟೂಡೆಂಟ್ಗಳಿಗೆ ಇದು ಅನ್ವಯಿಸೋದಿಲ್ಲ. ಸೊ ಇಲ್ಲಿ ಅಮೌಂಟ್ ಕೂಡ ನಿಮಗೆ ಗೊತ್ತೇ ಇದೆ, ಪ್ರೈಸ್ ಮನಿ ಅಮೌಂಟ್ ಯಾವ ಒಂದು ಕೋರ್ಸ್ಗೆ ಎಷ್ಟೆಷ್ಟು ಅಮೌಂಟು ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. PUC ಡಿಪ್ಲೊಮಾಗೆ 20,000 ರೂಪಾಯಿ ಇದೆ, ಡಿಗ್ರಿಗೆ 25,000 ಇದೆ. ಎನಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ ಲೈಕ್ MA, MSc, MCOM ಈ ರೀತಿಯ ಒಂದು ಕೋರ್ಸ್ಗಳಿಗೆ 30,000 ರೂಪಾಯಿನ ನಿಗದಿ ಮಾಡಿದ್ದಾರೆ. ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಕಲ್, ಮೆಡಿಸಿನ್ ಈ ರೀತಿಯ ಒಂದು ಕೋರ್ಸ್ಗಳಿಗೆ 35,000 ರೂಪಾಯಿನ ನಿಗದಿ ಮಾಡಿದ್ದಾರೆ. ಈ ರೀತಿಯಾಗಿ ಈ ಒಂದು ಪ್ರೈಸ್ ಮನಿ ಅಮೌಂಟನ್ನು ನಿಮ್ಮ ಖಾತೆಗೆ ನೇರವಾಗಿ ಅಮೌಂಟನ್ನು ಜಮಾ ಆಗುತ್ತೆ. ಸೊ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ನೋಡ್ತಾ ಇದ್ದಾರೆ, ಇಲ್ಲಿ ಸ್ಲೈಡ್ ಸ್ಲೋ ಆಗ್ತಾ ಇದೆ. 31/10/2022ಕ್ಕೆ ಈ ಒಂದು ಕೊನೆಯ ದಿನಾಂಕನ ಕೊಟ್ಟಿದ್ದಾರೆ. ಇನ್ನೂ ಒಂದು 2 ತಿಂಗಳ ಕಾಲಾವಕಾಶ ಏನಿದೆ, ತುಂಬಾ ಒಂದು ಟೈಮನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ. ಆದಷ್ಟು ಒಂದು ಬೇಗನೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ರೈಟ್ ಸೈಡಲ್ಲಿ ಆನ್ಲೈನ್ ಅರ್ಜಿ ಅಂತಿದೆ. ಆನ್ಲೈನ್ ಅಪ್ಲಿಕೇಶನ್ ಪಾಸ್ಡ್ ಇನ್ 2022 ಓನ್ಲಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಕೋರ್ಸ್ಗಳನ್ನು 2022ರಲ್ಲಿ ಮಾತ್ರ ಪಾಸ್ ಆದವರಿಗೆ ಮಾತ್ರ ಇದು ಅನ್ವಯ ಆಗುತ್ತದೆ. ಈ ಒಂದು 2021-20ರಲ್ಲಿ ಪಾಸ್ ಆದವರಿಗೆ ಇದು ಬರುವುದಿಲ್ಲ. ಕರೆಂಟ್ ಇಯರ್ ಪಾಸ್ ಆದವರಿಗೆ ಮಾತ್ರ ಈ ಒಂದು ಕಲರ್ಶಿಪ್ಪನ್ನು ಬರುತ್ತೆ, ಪ್ರೋತ್ಸಾಹನ. ಆನ್ಲೈನ್ ಅರ್ಜಿ ಅಂತಿದೆ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಈ ರೀತಿಯಾಗಿ ಮೊದಲನೇದಾಗಿ ಇಲ್ಲಿ SLC ಡೀಟೇಲ್ಸನ್ನು ಹಾಕ್ಬೇಕಾಗುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಮೊದಲನೇದಾಗಿ ಇಲ್ಲಿ SLC ಬೋರ್ಡ್ ಟೈಪ್ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಒಂದು SLC ಯಾವುದರಲ್ಲಿ, CBSE, ISC, ಅದರ ಸ್ಟೇಟ್ ಬೋರ್ಡ್, ಕರ್ನಾಟಕ ಓಪನ್ ಸ್ಕೂಲ್ ಎಕ್ಸಾಮಿನೇಷನ್ ಅಂತ ಬಂದಿದೆ, ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ SLC ಬೋರ್ಡ್ ಕರ್ನಾಟಕ ಅಂತಲೇ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ವಯಿಸಿದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ SLC ಪಾಸ್ಡ್ ಇಯರ್ ಅಂತ ಕೇಳುತ್ತೆ. ಇಲ್ಲಿ SLC ಪಾಸ್ ಆದ ಒಂದು ವರ್ಷವನ್ನು ಹಾಕ್ಬೇಕಾಗುತ್ತೆ, ಯಾವ ವರ್ಷ ನೀವು SLC ಪಾಸ್ ಆಗಿದ್ದೀರಿ ಆ ಒಂದು ಡೇಟು. ಅದಾದ ನಂತರ SLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಬೇಕು. ಕಾಸ್ಟ್ ಸರ್ಟಿಫಿಕೇಟು, ಯಾವೊಂದು ಕಾಸ್ಟ್ ನೀವು, ಸಾರಿ ಕಾಸ್ಟ್ ಕೆಟಗರಿ, SC ಅವರ್ ST ಅಂತ ಕೇಳುತ್ತೆ. ಇಲ್ಲಿ ಇಲ್ಲಿ SC ಕನ್ವರ್ಟೆಡ್ ಟು ಬುದ್ಧಿಸಮ್ ಅಂತ ಬಂದಿದೆ. ಇಲ್ಲಿ SC ಇದ್ರೆ SC, ST ಇದ್ರೆ SCಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್ ಅಂತ ಇದೆ, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಆ ಒಂದು ಹೆಸರಿನಲ್ಲಿ ಎಂಟ್ರ್ ಮಾಡಿ. ಮಾಡಿದ ನಂತರ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ, ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ. ಇಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ ಬಂದಿರುತ್ತೆ, ಡಿಪಾರ್ಟ್ಮೆಂಟು, ಸ್ಕೀಮು, ಬೆನಿಫಿಷರಿ ID ಮತ್ತು ನೇಮ್ ಬಂದಿರುತ್ತೆ. ಇಲ್ಲಿ ಮತ್ತೆ ನಿಮಗೆ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಹಾಕಿ ಇಲ್ಲಿ ಆಧಾರ್ ನಂಬರ್ನ ಎಂಟ್ರ್ ಮಾಡಿ. ಇಲ್ಲಿ ಐ ಅಗ್ರಿ ಅಂತಿದೆಯಲ್ಲ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಕೊಟ್ಟ ನಂತರ ನೆಕ್ಸ್ಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್. ನೋಡಿ, ಮೊದಲಿಗೆ ಪರ್ಸನಲ್ ಡೀಟೇಲ್ಸನ್ನು ಇಲ್ಲಿ ಹಾಕ್ಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ಆ ಡಿ ನಂಬರ್ ಆಫ್ ಕ್ಯಾಸ್ಟ್ ಅಂತಿದೆಯಲ್ಲ, ಇಲ್ಲಿ ಆ ಡಿ ನಂಬರನ್ನು ಎಂಟ್ರ್ ಮಾಡಬೇಕು. ಆ ಡಿ ನಂಬರ್ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಸ್ಟ್ ಬರುತ್ತೆ, ಇಲ್ಲಿ ಸಬ್ ಕಾಸ್ಟ್ ಇಲ್ಲಿ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ. ಅದಾದ ನಂತರ ಇಲ್ಲಿ ಹೆಸರು, ನಿಮ್ಮ ತಂದೆಯ ಹೆಸರು, ತಾಯಿ ಹೆಸರು ಎಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿದೆ. SLC ನಂಬರು ಕೂಡ ಬಂದಿದೆ, ರಿಜಿಸ್ಟ್ರೇಷನ್ ನಂಬರ್ ಕೂಡ ಬಂದಿದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಜೆಂಡರ್ ಕೇಳುತ್ತೆ, ಜೆಂಡರ್ನ ಕೂಡ ಸೆಲೆಕ್ಟ್ ಮಾಡಿ. ಅದಾದ ನಂತರ ಕ್ಯಾಸ್ಟ್ ಕೇಳುತ್ತೆ, ಇಲ್ಲಿ ಕ್ಯಾಸ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಾಸ್ಟ್ ಇನ್ಕಮ್ನಲ್ಲಿ ಯಾವ ಒಂದು ಕಾಸ್ಟ್ ಇರುತ್ತೆ ಅದನ್ನು ಸರಿಯಾಗಿ ನೋಡಿಕೊಂಡು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಕೇಳುತ್ತೆ, ಒಂದು ಆ್ಯನ್ಯುವಲ್ ಇನ್ಕಮ್ಮು, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಯಾವಷ್ಟು ಒಂದು ಅಮೌಂಟ್ ಇದೆ ಅಷ್ಟು ಅಮೌಂಟನ್ನು ಇಲ್ಲಿ ಹಾಕಬೇಕು. ಅದಾದ ನಂತರ ಎಂಟರ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಅಂತಿದೆ, ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರ್ ಮಾಡಬೇಕು ಈ ಒಂದು ಕಾಲಮ್ನಲ್ಲಿ. ಎಲ್ಲನೂ ಒಂದು ಸಲ
करेक्ट एंटर मिस्टेक याद रीति मिस्टेक आगबार्दु केळगडे स्क्रॉल फ्रेंड्स इल्ली नानु यावदे रीति ओंदु फिलप माडि तोरिस्ता इल्ल याकंद्रे फिलप माडि तोरिसोवागिल्ल सो हागागि जस्ट निमगे हेळि कोड्ता इद्दीनि एल्लानु इल्ली एंटर युवर इमेल अड्रेस अंतिदे इल्ली इमेल ऐडि अन्नु एंटर माडबेकु इमेल ऐडि कंपलसरी एनल्ल इल्ली स्टार मार्क इल्ल स्टार मार्क इद्दरे कंपलसरी फिल माडबेकागुत्ते इल्ली इमेल ऐडि हाकबहुदु बिडबहुदु आमेले मोबाइल नंबर केळुत्ते मोबाइल नंबर ना एंटर माडि अदा नंतर सोशल ट्राइबल वेलफेयर डिपार्टमेंट ऐडि इश्यूड फॉर स्कॉलरशिप अंत इदे यह वो सोशल वेलफेर डिपार्टमेंट आईडी नंबर आईडी नंबर हाकली अदा नंतर आर यू फिजिकली चैलेंज्ड पर्सन अंत केळुत्ते नीवु फिजिकली चैलेंज्ड अंगविकल अंगविकल चेतन व्यक्ति आगे इले एस अंत को आगदी नो अंत को अदा नंतर कॉलेज एंड कोर्स डिटेल्स केळुत्ते नेक्स्ट इले नीवु पी यू सी पास पी यू सी बैठे डिग्री डिग्री पी जी पी जी इन यहाँ कोर्स कंप्लीट मैं 2027 ಆ ಒಂದು ಕೋರ್ಸನ್ನ ಮಾಹಿತಿಯನ್ನ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ನಿಮ್ಮ ಎಸ್ಎಲ್ಸಿ ಅನ್ನು ನೋಡ್ಕೋಬೇಕಾಗುತ್ತೆ ಸಿಬಿಎಸ್ಇ ಕರ್ನಾಟಕ ಬೋರ್ಡ್ ಅದರ ಸ್ಟೇಟ್ ಅಂತ ಬಂದಿದೆ ಇಲ್ಲಿ ಆಟೋಮ್ಯಾಟಿಕ್ ಕರ್ನಾಟಕ ಸೆಲೆಕ್ಟ್ ಆಗಿದೆ ಅದನ್ನ ಏನು ಚೇಂಜ್ ಮಾಡ್ಕೋಬೇಡಿ ಸೆಲೆಕ್ಟ್ ಯುವರ್ ಕಾಲೇಜ್ ಡಿಸ್ಟ್ರಿಕ್ಟ್ ಅಂತ ಹೇಳುತ್ತೆ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟ್ರಿಕ್ಟ್ ಆದ ನಂತರ ತಾಲೂಕು ಹೇಳುತ್ತೆ ತಾಲೂಕು ಸೆಲೆಕ್ಟ್ ಮಾಡಿ ಅದಾದ ನಂತರ ಸೆಲೆಕ್ಟ್ ಯುವರ್ ಕಾಲೇಜ್ ಅಂತ ಕೇಳುತ್ತೆ ನಿಮ್ಮ ಒಂದು ಕಾಲೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸೆಲೆಕ್ಟ್ ಯುವರ್ ಕೋರ್ಸ್ ಅಂತ ಕೇಳುತ್ತೆ ನಿಮ್ಮ ಒಂದು ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ 2022 ರಲ್ಲಿ ಯಾವ ಒಂದು ಕೋರ್ಸ್ ಅನ್ನು ಪಾಸ್ ಆಗಿದ್ರ ಆ ಒಂದು ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಿ ಕೋರ್ಸ್ ಕಂಪ್ಲೀಟೇಷನ್ ಅಕಾಡೆಮಿಕ್ ಇಯರ್ ಪಾಸ್ಡ್ ಇನ್ 2022 ಓನ್ಲಿ ಅಂತ ಕೊಟ್ಟಿದೆ ಯಾವ ಒಂದು ಇಯರ್ ನಲ್ಲಿ ನೀವು ಪಾಸ್ ಆಗಿದ್ದೀರ ಅಂತ ಕೇಳುತ್ತೆ 2022 ರಲ್ಲಿ ಪಾಸ್ ಆಗಿದ್ದೀರ ಓನ್ಲಿ ಅಂತ ಕೊಟ್ಟಿದ್ದಾನೆ ಎಂಟರ್ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು ಅದಾದ ನಂತರ ಎಂಟರ್ ಕೋರ್ಸ್ ಡಿಸಿಪ್ಲಿನ್ ಕಾಂಬಿನೇಷನ್ ಸ್ಪೆಷಲೈಸೇಷನ್ ಅಂತ ಕೇಳುತ್ತೆ ಯಾವೊಂದು ಕೋರ್ಸ್ ಅನ್ನು ಮಾಡಿದಿರ ಆ ಒಂದು ಕೋರ್ಸ್ ಹೆಸರನ್ನು ಹಾಕಬೇಕಾಗುತ್ತೆ ಲೈಕ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ರೀತಿಯಾಗಿ ಎಂಎ ಎಂಎಸ್ಸಿ ನಲ್ಲಿ ಯಾವೊಂದು ಕೋರ್ಸ್ ಅನ್ನು ಮಾಡಿದಿರ ಆ ಒಂದು ಕೋರ್ಸ್ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ ಅದಾದ ನಂತರ ಸೆಲೆಕ್ಟ್ ಯುವರ್ ಕೋರ್ಸ್ ಆರ್ ಇನ್ ಸಿಜಿಪಿಎ ಆರ್ ಪರ್ಸೆಂಟೇಜ್ ಅಂತ ಕೇಳುತ್ತೆ ಇಲ್ಲಿ ನೀವು ಸಿಜಿಪಿಎ ಆಗಿದ್ರೆ ನೀವು ಸಿಜಿಪಿಎ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಪರ್ಸೆಂಟೇಜ್ ಆಗಿದ್ರೆ ಪರ್ಸೆಂಟೇಜ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಕೋರ್ಸ್ ಪರ್ಸೆಂಟೇಜ್ ಅಂತ ಕೇಳುತ್ತೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ನೀವು ಪಡೆದುಕೊಳ್ಳುವ ಒಂದು ಟೋಟಲ್ ಏನಿದೆಲ್ಲ ನಿಮ್ಮ ಮಾರ್ಕ್ಸ್ ಕಣ್ಣೆ ಒಂದು ಟೋಟಲ್ ಮಾರ್ಕ್ಸ್ ಇರುತ್ತಲ್ಲ ಆ ಒಂದು ಟೋಟಲ್ ಮಾರ್ಕ್ಸ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಟೋಟಲ್ ಅಪ್ಡೇಟ್ ಮಾರ್ಕ್ಸ್ ಅಂತ ಕೇಳುತ್ತೆ ಟೋಟಲ್ ಮಾರ್ಕ್ಸ್ ಅನ್ನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಅದರ ನಂತರ ಇಲ್ಲಿ ಪಡೆದುಕೊಂಡಿರುವ ಮಾರ್ಕ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಜಸ್ಟ್ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿಯಾಗಿ ಮಾರ್ಕ್ಸ್ ಅನ್ನು ಹಾಕಿದರೆ ಇಲ್ಲಿ ನಿಮ್ಮ ಆಟೋಮ್ಯಾಟಿಕ್ ಆಗಿ ಪರ್ಸೆಂಟೇಜ್ ಅನ್ನು ತೋರಿಸ್ತದೆ ಎಷ್ಟು ಪರ್ಸೆಂಟೇಜ್ ಮಾಡಿದಿರಿ ಅಂತ ತೋರಿಸ್ತಾ ಇದೆ ಮಿನಿಮಮ್ ಇಲ್ಲಿ ಫಸ್ಟ್ ಕ್ಲಾಸ್ ಮಾಡಿರಬೇಕಾಗುತ್ತೆ 60% ಅಬೋವ್ ಇರಬೇಕಾಗುತ್ತೆ ಮಿನಿಮಮ್ 60 ಇಂದ ಅಬೋವ್ ಎಷ್ಟಾದರೂ ನಡೆಯುತ್ತೆ 60 ಮೇಲ್ಗಡೆನೇ ಇರಬೇಕು ಪರ್ಸೆಂಟೇಜ್ ಇದಾದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನು ಹಾಕಬೇಕಾಗುತ್ತೆ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಕೇಳುತ್ತೆ ಬ್ಯಾಂಕ್ ಡೀಟೇಲ್ಸ್ ಅನ್ನು ನಿಮ್ಮದು ಯಾವ ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಚಾಲ್ತಿ ಇರುವಂತ ಬ್ಯಾಂಕ್ ಅಕೌಂಟನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಡಿಸ್ಟ್ರಿಕ್ಟ್ ಕೇಳುತ್ತೆ ಯಾವ ಒಂದು ಡಿಸ್ಟ್ರಿಕ್ಟ್ ಇದೆ ಆ ಒಂದು ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅನಂತರ ಬ್ರಾಂಚ್ ಕೇಳುತ್ತೆ ಬ್ರಾಂಚ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಐಎಫ್ಎಸ್ ಕೋಡ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಮತ್ತೆ ಬ್ಯಾಂಕ್ ಅಡ್ರೆಸ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಎಂಟರ್ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇದೆ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಅನ್ನು ಎಂಟರ್ ಮಾಡಿ ಅನಂತರ ಅಕೌಂಟ್ ನಂಬರ್ ಅನ್ನು ಎಂಟರ್ ಮಾಡಿ ಇಲ್ಲಿ ಇದೆಲ್ಲ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಅಪ್ಲೋಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎನ್ಕ್ಲೋಸರ್ ಫೈಲ್ ಸೈಜ್ ಶುಡ್ ಬಿ ಲೆಸ್ ದೆನ್ 100 KB ಅಂತಿದೆ 100 KB ಒಳಗೆ ಇರುವಂಥ ಒಂದು JPG ಫಾರ್ಮ್ಯಾಟ್ನಲ್ಲಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ ಕ್ಯಾಂಡಿಡೇಟ್ ಫೋಟೋ ಕ್ಯಾಡ್ ಸರ್ಟಿಫಿಕೇಟ್ ಲಾಟ್ ಸೆಮ್ ಮಾಸ್ ಕಾರ್ಡ್ ಅಂತಿದೆ ಮಾಸ್ ಕಾರ್ಡಲ್ಲಿ ಅಪ್ಲೋಡ್ ಮಾಡಬೇಕು 3-1 JPG ಫಾರ್ಮ್ಯಾಟಲ್ಲಿ ಅಪ್ಲೋಡನ್ನು ಮಾಡಿ ನಡೆಯುತ್ತೆ ಇಲ್ಲಿ ಚೂಸ್ ಫೈಲ್ ಅಂತಿದೆ ನೋಡಿ ಈ ಒಂದು ಚೂಸ್ ಫೈಲ್ ಕ್ಲಿಕ್ ಮಾಡಿದರೆ ನಿಮಗೆ ಫೈಲ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಎಲ್ಲರೊಂದು JPG ಫಾರ್ಮ್ಯಾಟ್ ಅಲ್ಲಿ ಅಂತ ಕೊಟ್ಟಿದ್ದಾರೆ JPG JPEG ಈ ರೀತಿ ಕೊಟ್ಟಿದ್ದಾರೆ ಎಲ್ಲರೂ ಒಂದು JPG ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಿ 100 KB ಒಳಗೆ ಇರಬೇಕು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಅಂತಿದೆಯಲ್ಲ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆದ ನಂತರ ಇಲ್ಲಿ ಚಿತ್ರಗಳು ಕಾಣುತ್ತವೆ ಏನು ಅಪ್ಲೋಡ್ ಮಾಡಿರ್ತೀರೋ ಅದು ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ ಅದಾದ ನಂತರ ಡಿಕ್ಲರೇಷನ್ ಇಲ್ಲಿ ಆ ಹಿಯರ್ ಬೈ ಡಿಕ್ಲೇರ್ ದಟ್ ಅಂತಿದೆಯಲ್ಲ ಇದು ಟಿಕ್ ಮಾಡಿ ಟಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ
सबमिट अंदर यह रीतिया बरते स्न नोर अप्लिकेशन हैज बीन रजिस्टर्ड सक्सेसफुली योर रजिस्ट्रेशन नंबर इज नंबर बंद नंबर नोट मिटी प्रिंट तक क्लिक डाउनलोड अक्नॉलेजमेंट अंत बंद इन क्ली निम्हे अक्नॉलेजमेंट डाउनलोड आगते पी डी एफ आी डी एफन नहीं प्रिंट तक डाक्युमेंट समाज कल्याण इलाके होगी डाक्युमेंट सब्मिट आगे मत ओरिजिनल डाक्युमेंट तक समाज कल्याण इलाके ओरिजिनल डाक्युमेंट वेरीफाई माडि डाक्युमेंट तक जिराक्स प्रति अटेस्टेड माडि तक कोर्ट नोटरी अंतरल अटेस्टेड माडि कोर्ट नोटरी माडि ओयदु स्नेहितरे ಈ ರೀತಿಯಾಗಿ ತುಂಬ ಈಜಿಯಾಗಿ ನೀವು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕೋಬಹುದು ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಇನ್‌ಸ್ಟಾಗ್ರಾಮ್ ಐಡಿ ನಂಬರ್ ಅನ್ನು ಕೊಟ್ಟಿದ್ದೀನಿ ಇನ್‌ಸ್ಟಾಗ್ರಾಮ್ ಐಡಿ ನಲ್ಲಿ ಬಂದು ನೀವು ಮೆಸೇಜ್ ಮಾಡಬಹುದು ಕಾಲ್ ಕೂಡ ಮಾತಾಡಬಹುದು ಸೋ ಈ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಇದೆ ತರ ಇನ್ನೊಂದು ಮಾಹಿತಿ ಒಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಅನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡ್ಕೊಂಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್